ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಏನು ಹೇಳಿಕ್ ಹೋಗ್ತಾ ಇದ್ದಾನೆ ಅಂತೇಳಿದರೆ, ಈ ಫೋಟೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅರವಿಂದ್ ಮತ್ತು ದಿವ್ಯ ಹುಡುಗ ಅವರು ಸುದೀಪ್ ಅವ್ರನ್ನ ಮೀಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಸುದೀಪ್ ಅವ್ರನ್ನ ಅರವಿಂದ್ ಅವ್ರು ಯಾಕೆ ಮೀಟ್ ಆಗಿದ್ದಾರೆ, ನಾಳೆ ಅರವಿಂದ್ ಅವರು ಬರ್ತಡೆ ಇರೋ ಕಾರಣಕ್ಕೆ ಅಡ್ವಾನ್ಸಾಗಿ ಮೀಟ್ ಆಗಿದ್ದಾರೆ, ಅಥವಾ ತುಂಬ ಪ್ರಶ್ನೆಗಳಿದ್ದಾವೆ. ಬಟ್ ಅವ್ರು ಮೀಟ್ ಆಗಿದ್ದು ವಾಸುಕಿ ವೈಭವ್ ಅವರ ಬರ್ತಡೆ ಪಾರ್ಟಿ ಇರುವ ಕಾರಣ. ಸೊ ಅದರಲ್ಲಿ ಸುದೀಪ್ ಅವರು ಬಂದಿದ್ದರು. ಸೊ ಆ ಟೈಮಲ್ಲಿ ಅರವಿಂದ್ ಮತ್ತು ದಿವ್ಯ ಹುಡುಗ ಮತ್ತು ವಸ್ಕಿ ಇಬ್ಬರು ಮೂರು ಜನ ಸೇರಿಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ ಸುದೀಪ್ ಒಟ್ಟಿಗೆ ಅಂತ ಹೇಳ್ಬೋದು. ಸೊ ನಾಳೆ ಅರವಿಂದ್ ಅವರು ಬರ್ತಡೆ ಇರೋ ಕಾರಣ ಸುದೀಪ್ ಅವರು ಅಡ್ವಾನ್ಸ್ ಆಗಿ ಅರವಿಂದ್ ಅವರಿಗೆ ಬರ್ತಡೆ ವಿಶೇಷ ಹೇಳಿದ್ದಾರೆ. ಹಾಗೆ ಅರವಿಂದ್ ಅವರು ಮಾಡಿದ ಎಲ್ಲ ಸರ್ವಿಸ್, ಹಾಗೆ ಬಡವರಿಗೆ ದಾನ ಮಾಡಿದ್ದಾಗಿರ್ಬೋದು ಅಥವಾ ಊಟ ಕೊಟ್ಟಿದ್ದಾಗಿರ್ಬೋದು, ತುಂಬಾ ಅವರು ಸಹ ನೋಡಿ ತುಂಬಾ ಬೆಂಬಲ ಕೊಟ್ಟಿದ್ದಾರೆ, ಇದೇ ಥರ ಮುಂದುವರಿಸಿ ಅಂತ ಹೇಳಿದ್ದಾರೆ ಅರವಿಂದ್ ಅವ್ರಿಗೆ. ಹಾಗೆ ಅವರು ಮೋಟಾರ್ ಸೈಕಲ್ಗೆ ಈಗ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಅರವಿಂದ್, ಅದಕ್ಕೂ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ ಸುದೀಪ್ ಅವರು. ಸೊ ಇದು ನೋಡ್ತಾ ಇದ್ದಾರೆ ಅರವಿಂದ್ ಮತ್ತು ದಿವ್ಯ ಹುಡುಗ ಅವರು ಒಟ್ಟಿಗೆ ಸೇರಿಕೊಂಡು ಸುದೀಪ್ ಅವ್ರನ್ನ ಮೀಟ್ ಆಗಿದ್ದಾರೆ. ಸೊ ಅಲ್ಲಿ ಅವರು ಸಜೆಷನ್ ಕೊಟ್ಟಿದ್ದಾರೆ ಇದೇ ಥರ ಮಾಡಿ ಅಂತೇಳಿ. ಹಾಗೆ ದಿವ್ಯ ಹುಡುಗ ಅವ್ರಿಗೆ ಸಹ ನೆಕ್ಸ್ಟು ಯೋಗರಾಜ್ ಭಟ್ ಅವರೊಟ್ಟಿಗೆ ಫಿಲ್ಮ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೂ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಸುದೀಪ್ ಅವರು. ಸೊ ಅವ್ರು ಇವರಿಬ್ಬರು ಒಂದು ಒಳ್ಳೆ ಬಾಂಡಿಂಗಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಅರವಿಂದ್ ಮತ್ತು ದಿವ್ಯ ಹುಡುಗ. ದಿವ್ಯ ಹುಡುಗ ಅವರು ಫಿಲ್ಮಲ್ಲಿ ಬ್ಯುಸಿ ಇದೆ, ಅರವಿಂದ್ ಅವರು ಮೋಟಾರ್ ಸೈಕಲ್ನಲ್ಲಿ ಬ್ಯುಸಿ ಇದ್ದಾರೆ. ಸೊ ನಾಳೆ ಅರವಿಂದ್ ಅವರು ಬರ್ತಡೆ ಇರೋ ಕಾರಣ ತುಂಬಾ ಫ್ಯಾನ್ಸ್ಗಳು ಅರವಿಂದ್ ಅವರು ಮೀಟ್ ಆಗಲಿಕ್ಕೆ ಬರ್ತಾಯಿದ್ದಾರೆ. ಸೊ ಹಾಗೆ ದಿವ್ಯ ಹುಡುಗ ಅವರು ಏನು ಸ್ಪೆಷಲ್ ಕೊಡ್ತಾರೆ ಅರವಿಂದ್ಗೆ ಅಂತ ನೋಡಬೇಕು. ಸೊ ನಾಳೆ ತುಂಬಾ ದೊಡ್ಡ ಪಾರ್ಟಿ ಇರ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.